ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಭಾರತ ಎಲ್ಲರ ತೀರ್ಥಸ್ಥಾನವಾಗಿದೆ ಆದ್ದರಿಂದ ಎಲ್ಲ ಧರ್ಮದವರಿಗೆ ಭಾರತದ ಮಹಿಮೆಯನ್ನು ತಿಳಿಸಿರಿ ಎಲ್ಲರಿಗೂ ಸಂದೇಶ ನೀಡಿರಿ ಪ್ರಶ್ನೆ ಯಾವ ಪುರುಷಾರ್ಥದಿಂದ ನಿಮ್ಮದು ಅಂತಿಮತಿ ಸೋಗತಿ ಆಗುವುದು ಮತ್ತು ನಿದ್ರಾ ಜೀತರಾಗುತ್ತೀರಾ ಉತ್ತರ ರಾತ್ರಿ ಮಲಗುವ ಮೊದಲು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಇರಿ ಯಾವಾಗ ನಿದ್ದೆ ಬರುವುದು ಆಗ ಮಲಗಿರಿ ಇದರಿಂದ ಅಂತಿಮತಿ ಸೋಗತಿಯಾಗುವುದು ಬೆಳಗ್ಗೆ ಎದ್ದೊಳುತ್ತಿದ್ದಂತೆಯೇ ಅದೇ ಮಾತು ನೆನಪಿಗೆ ಬರುತ್ತಿರುವುದು ಇಂತಹ ಅಭ್ಯಾಸ ಮಾಡುತ್ತಾ ನೀವು ನಿದ್ರೆಯ ಮೇಲೆ ಜಯ ಗಳಿಸುವವರಾಗಿರಿ ಯಾರು ಮಾಡುತ್ತಾರೆ ಅವರು ಪಡೆಯುತ್ತಾರೆ ಮಾಡುವವರ ನಡತೆ ಪ್ರಸಿದ್ಧವಾಗುತ್ತಾ ಹೋಗುವುದು ಗೀತೆ ಯಾರು ತಂದೆಯ ಜೊತೆಯಲ್ಲಿ ಇರುತ್ತಾರೆಯೋ ಅವರಿಗಾಗಿ ಜ್ಞಾನದ ಸುರಿಮಳೆಯಾಗುವುದು ಓಂ ಶಾಂತಿ ಯಾರು ತಂದೆಯ ಜೊತೆಯಲ್ಲಿ ಇರುತ್ತಾರೆ ಅವರಿಗೆ ಜ್ಞಾನದ ಸುರಿಮಳೆ ಈಗ ಪ್ರಪಂಚದಲ್ಲಿ ತಂದೆಯರಂತೂ ಅನೇಕರಿದ್ದಾರೆ ಅವರೆಲ್ಲರಿಗೂ ತಂದೆ ರಚಯಿತ ಒಬ್ಬರೇ ಆಗಿದ್ದಾರೆ ಅವರು ಜ್ಞಾನ ಸಾಗರ ಆಗಿದ್ದಾರೆ ಜ್ಞಾನದಿಂದಲೇ ಸದ್ಗತಿಯಾಗುವುದು ಯಾವಾಗ ಸತ್ಯಯುಗದ ಸ್ಥಾಪನೆಯಾಗುವುದು ಆಗಲೇ ಮನುಷ್ಯರ ಸದ್ಗತಿಯೂ ಆಗುವುದು ತಂದೆಗೆ ಸದ್ಗತಿ ದಾತ ಎಂದು ಹೇಳಲಾಗುವುದು ಯಾವಾಗ ಸಂಗಮದ ಸಮಯ ಬರುವುದು ಆಗ ಜ್ಞಾನಸಾಗರ ತಂದೆ ಬಂದು ಸದ್ಗತಿಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಎಲ್ಲರದು ದುರ್ಗತಿಯಾಗಿದೆ ಎಲ್ಲರ ದುರ್ಗತಿಯೂ ಸಹ ಒಂದೇ ರೀತಿ ಆಗುವುದಿಲ್ಲ ಎಲ್ಲದಕ್ಕಿಂತ ಪ್ರಾಚೀನವಾದದ್ದು ಭಾರತವಾಗಿದೆ ಭಾರತವಾಸಿಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆಂಬ ಗಾಯನವಿದೆ ಅಂದ ಮೇಲೆ ಅವಶ್ಯವಾಗಿ ಯಾರು ಮೊಟ್ಟಮೊದಲ ಮನುಷ್ಯರಿದ್ದಾರೆಯೋ ಅವರು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳಲು ಯೋಗ್ಯರಾಗುತ್ತಾರೆ ದೇವತೆಗಳದು ಎಂಬತ್ನಾಲ್ಕು ಜನ್ಮಗಳೆಂದರೆ ಬ್ರಾಹ್ಮಣರದು ಸಹ ಎಂಬತ್ನಾಲ್ಕು ಜನ್ಮಗಳು ಮುಖ್ಯವಾದವರನ್ನೇ ಎಣಿಕೆ ಮಾಡಲಾಗುವುದು ತಂದೆ ಬ್ರಹ್ಮರವರ ಮೂಲಕ ಹೊಸ ಸೃಷ್ಟಿಯನ್ನು ರಚಿಸಲು ಮೊದಲು ಸೂಕ್ಷ್ಮ ಲೋಕವನ್ನು ರಚಿಸುತ್ತಾರೆ ನಂತರ ಹೊಸ ಸೃಷ್ಟಿ ಸ್ಥಾಪನೆಯಾಗುವುದು ತ್ರಿಲೋಕಿನಾಥ ಒಬ್ಬ ತಂದೆಯಾಗಿದ್ದಾರೆ ಅವರ ಮಕ್ಕಳು ಸಹ ತಮ್ಮನ್ನು ತಾವು ತ್ರಿಲೋಕಿನಾಥ ಎಂದು ಹೇಳಿಕೊಳ್ಳಬಹುದು ಇಲ್ಲಂತೂ ಮನುಷ್ಯರ ಹೆಸರನ್ನು ಸಹ ತ್ರಿಲೋಕಿನಾಥ ಎಂದು ಇಟ್ಟುಕೊಂಡಿದ್ದಾರೆ ಡಬಲ್ ದೇವತೆಗಳ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಗೌರಿ ಶಂಕರ ರಾಧಾ ಶ್ಯಾಮ ಎಂದು ವಾಸ್ತವದಲ್ಲಿ ರಾಧಾಕೃಷ್ಣ ಬೇರೆ ಬೇರೆ ರಾಜ್ಯದವರಾಗಿದ್ದರು ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೆಯೋ ಅವರ ಬುದ್ಧಿಯಲ್ಲಿ ಬಹಳ ಒಳ್ಳೆಯ ಮಾತುಗಳು ಧಾರಣೆಯಾಗುತ್ತವೆ ಹೇಗೆ ಬುದ್ಧಿವಂತ ವೈದ್ಯರ ಬುದ್ಧಿಯಲ್ಲಿ ಅನೇಕ ಔಷಧಿಗಳ ಜ್ಞಾನವಿರುವುದು ಇಲ್ಲಿಯೂ ಸಹ ಪ್ರತಿನಿತ್ಯ ಹೊಸ ಹೊಸ ಮಾತುಗಳು ಬರುತ್ತಿರುತ್ತವೆ ಯಾರಿಗೆ ಒಳ್ಳೆಯ ಅಭ್ಯಾಸವಿರುವುದು ಅವರು ಹೊಸ ಹೊಸ ಮಾತುಗಳನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಯಾರು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ಮಹಾರಥಿ ಎಂದು ಹೇಳಲಾಗುವುದಿಲ್ಲ ಎಲ್ಲವೂ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಮತ್ತು ಅದೃಷ್ಟದ ಮಾತಾಗಿದೆ ಇದು ಸಹ ಡ್ರಾಮಾ ಆಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಾವು ಆತ್ಮರು ಶರೀರ ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಆದರೆ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಲಿಲ್ಲವೆಂದರೆ ಏನೂ ಅರಿತಿಲ್ಲ ಎಂದರ್ಥ ನೀವಂತೂ ತಿಳಿದುಕೊಳ್ಳಬೇಕು ಅನ್ಯರಿಗೆ ತಂದೆಯ ಪರಿಚಯ ಕೊಡುವುದು ನೀವು ಮಕ್ಕಳ ಕರ್ತವ್ಯವಾಗಿದೆ ಇಡೀ ಪ್ರಪಂಚಕ್ಕೆ ತಿಳಿಸಬೇಕು ನಂತರ ನಮಗೆ ತಿಳಿಯಲೇ ಇಲ್ಲವೆಂದು ಯಾರು ಹೇಳುವಂತಾಗದಿರಲಿ ವಿದೇಶದಿಂದಲೂ ಅನೇಕರು ಬರುತ್ತಾರೆ ಅವರೆಲ್ಲರಿಗೂ ಬಾಂಬೆಯಲ್ಲಿ ಪ್ರಬಂಧ ಮಾಡುವರು ಅವರಂತೂ ಸಮರ್ಥರೂ ಆಗಿದ್ದಾರೆ ಅವರ ಬಳಿ ಹಣವೂ ಸಹ ಬಹಳಷ್ಟಿದೆ ಶಿವನನ್ನು ತಮ್ಮ ದೊಡ್ಡ ಗುರು ಎಂದು ಒಪ್ಕೊಳ್ತಾರೆ ಅಲ್ವಾ ಆದ್ದರಿಂದ ತಿಳಿಸಲಾಗುವುದು ಈ ಧರ್ಮ ಪಿತರದು ಸ್ವಲ್ಪ ಪಾತ್ರವಿದೆ ಆದಿಯಲ್ಲಿ ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದರೂ ಕೊನೆಗೆ ಈ ಕ್ರೈಸ್ತ ಇಬ್ರಾಹಿಂ ಮೊದಲಾದವರೆಲ್ಲರೂ ಮಿಲನ ಮಾಡಲು ಬರುತ್ತಾರೆ ಅಂದ ಮೇಲೆ ಅದಕ್ಕಾಗಿ ಮೈದಾನ ಮಾಡಬೇಕು ಎಲ್ಲ ಪ್ರವಾಸಿಗರು ಬಾಂಬೆಗೆ ಬರುತ್ತಾ ಇರುತ್ತಾರೆ ಭಾರತ ಎಲ್ಲರನ್ನೂ ಬಹಳ ಆಕರ್ಷಿಸುತ್ತದೆ ಮೂಲತಃ ಭಾರತ ತಂದೆಯ ಜನ್ಮಭೂಮಿಯಾಗಿದೆ ಎಲ್ಲರಲ್ಲಿ ಭಗವಂತ ಇದ್ದಾರೆಂದು ಹೇಳಿರುವ ಕಾರಣದಿಂದಾಗಿ ಬೇಹದ್ದಿನ ತಂದೆಯ ಮಹತ್ವವನ್ನೇ ಮರೆತಿದ್ದಾರೆ ನೀವೀಗ ತಿಳಿಸುತ್ತೀರ ಭಾರತ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಬಾಕಿ ಎಲ್ಲ ಪೈಗಂಬರರು ತಮ್ಮ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅವರ ಹಿಂದೆ ಮತ್ತೆ ಅವರ ಧರ್ಮದವರು ಬರುತ್ತಾರೆ ಈಗ ಅಂತ್ಯವಾಗಿದೆ ನಾವು ವಾಪಸ್ ಮನೆಗೆ ಹೋಗಬೇಕೆಂದು ಪ್ರಯತ್ನ ಪಡುತ್ತಾರೆ ಆದರೆ ಕೇಳಿರಿ ನಿಮ್ಮನ್ನು ಇಲ್ಲಿಗೆ ಕರೆತಂದವರು ಯಾರು ಕ್ರೈಸ್ತ ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ ಮಾಡಿದರು ಅಂದಾಗ ಕ್ರೈಸ್ತನೇ ನಿಮ್ಮನ್ನು ಇಲ್ಲಿಗೆ ಕರೆತಂದರೆ ಈಗ ವಾಪಸ್ ಹೋಗಲು ಎಲ್ಲರೂ ಕಾಯುತ್ತಿದ್ದಾರೆ ಎಲ್ಲರೂ ಬರುವುದೇ ಪಾತ್ರವನ್ನು ಅಭಿನಯಿಸಲು ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಕೊನೆಗೆ ದುಃಖದಲ್ಲಿ ಬರಲೇಬೇಕಾಗಿದೆ ಮತ್ತೆ ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುವುದು ತಂದೆಯ ಕರ್ತವ್ಯವಾಗಿದೆ ಭಾರತ ತಂದೆಯ ಜನ್ಮಭೂಮಿಯಾಗಿದೆ ಇಷ್ಟು ಮಹತ್ವವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಯಾರು ತಿಳಿದುಕೊಂಡಿದ್ದಾರೆಯೋ ಅವರಿಗೆ ನಶೆ ಏರುವುದು ಕಲ್ಪಕಲ್ಪವೂ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಇದನ್ನು ಎಲ್ಲರಿಗೂ ತಿಳಿಸಬೇಕು ನಿಮಂತ್ರಣ ಕೊಡಬೇಕು ರಚನೆಯ ಜ್ಞಾನವನ್ನು ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ಎಲ್ಲರಿಗೂ ತಂದೆಯ ಪರಿಚಯ ಕೊಡುವಂತಹ ಸೇವಾದಾರಿಗಳಾಗಿ ತಮ್ಮ ಹೆಸರನ್ನು ಪ್ರಸಿದ್ಧ ಮಾಡಿಕೊಳ್ಳಿ ಎಲ್ಲ ಕಡೆ ಈ ಮೇಳಗಳು ನಡೆಯುವುದು ಯಾರು ತೀಕ್ಷ್ಣವಾದ ಮಕ್ಕಳಿದ್ದಾರೆಯೋ ಅವರ ಸಹಯೋಗವನ್ನು ಎಲ್ಲರೂ ಕೇಳುತ್ತಿರುತ್ತಾರೆ ಅವರ ಹೆಸರನ್ನು ಜಪಿಸುತ್ತಿರುತ್ತಾರೆ ಮೊದಲನೆಯದಾಗಿ ಶಿವ ತಂದೆಯನ್ನು ಜಪಿಸುತ್ತಾರೆ ಎರಡನೆಯದಾಗಿ ಬ್ರಹ್ಮ ಬಾಬರವರನ್ನ ಮೂರನೆಯದಾಗಿ ಕುಮಾರಿಕಾ ದಾದಿ ದಾದಿ ಮನೋಹರ್ ದಾದಿ ಇವರನ್ನು ಜಪಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಕೈಯಲ್ಲಿ ಮಾಲೆಯನ್ನು ಜಪಿಸುತ್ತಾರೆ ಈಗ ಬಾಯಿಂದ ಹೆಸರನ್ನು ಜಪಿಸುತ್ತಾರೆ ಇಂತಹವರು ಬಹಳ ಸೇವಾದಾರಿಯಾಗಿದ್ದಾರೆ ನಿರಹಂಕಾರಿಯಾಗಿದ್ದಾರೆ ಮಧುರರಾಗಿದ್ದಾರೆ ದೇಹಾಭಿಮಾನವಿಲ್ಲ ಎಂದು ಪರಿವಾರದವರು ಮತ್ತು ಹೊರಗಿನವರು ಜಪಿಸುತ್ತಾರೆ ಸ್ನೇಹ ಕೊಟ್ಟರೆ ಸ್ನೇಹ ಸಿಗುವುದೆಂದು ಹೇಳುತ್ತಾರೆ ಅಲ್ವಾ ಈಗ ತಂದೆ ತಿಳಿಸಿದರೆ ನೀವು ದುಃಖಿಗಳಾಗಿದ್ದೀರಾ ನೀವು ನನ್ನನ್ನು ನೆನಪು ಮಾಡಿದರೆ ನಾನು ಸಹ ಸಹಯೋಗ ಕೊಡುವೆನು ನೀವು ತಿರಸ್ಕಾರ ಮಾಡಿದರೆ ಇದು ನಿಮ್ಮ ಮೇಲೆ ತಿರಸ್ಕಾರ ಮಾಡಿಕೊಂಡಂತೆ ನಿಮಗೆ ನೀವೇ ತಿರಸ್ಕಾರ ಮಾಡಿಕೊಂಡಂತೆ ಮತ್ತು ಪದವಿಯೂ ಕೂಡ ಸಿಗುವುದಿಲ್ಲ ಎಷ್ಟು ಅಪಾರವಾದ ಪ್ರಾಪ್ತಿ ಸಿಗುತ್ತಿದೆ ಯಾರಿಗಾದರೂ ಲಾಟರಿ ಸಿಕ್ಕಿದರೆ ಎಷ್ಟು ಖುಷಿಯಾಗುತ್ತಾರೆ ಅದರಲ್ಲಿಯೂ ಎಷ್ಟೊಂದು ಬಹುಮಾನಗಳು ಸಿಗುತ್ತವೆ ಮತ್ತು ಎರಡನೇ ಮೂರನೆಯ ಬಹುಮಾನವು ಸಿಗುತ್ತದೆ ಹಾಗೆಯೇ ಇದೂ ಸಹ ಈಶ್ವರಿಯ ಸ್ಪರ್ಧೆಯಾಗಿದೆ ಜ್ಞಾನ ಮತ್ತು ಯೋಗದ ಸ್ಪರ್ಧೆಯಾಗಿದೆ ಯಾರು ಇದರಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆಯೋ ಅವರೇ ತಂದೆಯ ಕೊರಳಿನ ಹಾರವಾಗುತ್ತಾರೆ ಮತ್ತು ಸಿಂಹಾಸನದಲ್ಲಿ ಸಮೀಪ ಕುಳಿತುಕೊಳ್ಳುತ್ತಾರೆ ನೀವೆಲ್ಲರೂ ಕರ್ಮಯೋಗಿಗಳಾಗಿದ್ದೀರ ತಮ್ಮ ಮನೆಯನ್ನು ಸಂಭಾಲನೆ ಮಾಡಿ ಶಾಲೆಯಲ್ಲಿ ಒಂದು ಗಂಟೆ ಓದಬೇಕು ಮತ್ತೆ ಮನೆಗೆ ಹೋಗಿ ರಿವೈಸ್ ಮಾಡಿಕೊಳ್ಳಬೇಕು ಶಾಲೆಯಲ್ಲಿಯೂ ಇದೇ ರೀತಿ ಮಾಡುತ್ತಾರೆ ಅಲ್ವ ಓದಿ ಮತ್ತೆ ಮನೆಗೆ ಹೋಗಿ ರಿವೈಸ್ ಮಾಡಿಕೊಳ್ತಾರೆ ತಂದೆ ಹೇಳ್ತಾರೆ ದಿನದಲ್ಲಿ ಒಂದು ಗಳಿಗೆ ಅರ್ಧಗಳಿಗೆ ಆ ರೀತಿ ಸಮಯ ಮಧ್ಯ ಮಧ್ಯದಲ್ಲಿ ಸಿಗುತ್ತೆ ಅಲ್ವಾ ಬಾಬ್ರೂರು ತಿಳಿಸ್ಕೊಡ್ತಾರೆ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳಾದರೂ ಕ್ಲಾಸಿಗೆ ಬನ್ನಿ ಓದಿ ಧಾರಣೆ ಮಾಡಿಕೊಂಡು ನಂತರ ತಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿರಿ ಆದಿಯಲ್ಲಿ ನಿಮ್ಮನ್ನು ತಂದೆ ನೆನಪಿನಲ್ಲಿ ಕುಳಿತುಕೊಳ್ಳಿ ಸ್ವದರ್ಶನ ಚಕ್ರವನ್ನು ತಿರುಗಿಸಿರಿ ಎಂದು ಕೂರಿಸ್ತಾ ಇದ್ರು ಅಲ್ವಾ ನೆನಪಿನ ಜ್ಞಾನವಂತೂ ಇತ್ತು ಅಲ್ವಾ ತಂದೆ ಮತ್ತೆ ಆಸ್ತಿಯನ್ನು ನೆನಪು ಮಾಡುತ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ನಿದ್ರೆ ಬಂದಾಗ ಮಲಗಿರಿ ಇದರಿಂದ ಅಂತಿಮತೆ ಸೋಗತಿಯಾಗುವುದು ಮತ್ತು ಬೆಳಗ್ಗೆ ಎದ್ದೋಳುವಾಗ ಸಹ ಅದೇ ಮಾತುಗಳು ನೆನಪಿಗೆ ಬರುತ್ತಾ ಇರುತ್ತವೆ ಇಂತಹ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ನೀವು ನಿದ್ರೆಯನ್ನು ಗೆಲ್ಲುವವರಾಗುತ್ತೀರಾ ಯಾರು ಮಾಡುತ್ತಾರೆ ಅವರು ಪಡೆಯುತ್ತಾರೆ ಮಾಡುವವರದು ಎಲ್ಲರಿಗೂ ಕಂಡುಬರುವುದು ಚಲನೆ ಪ್ರಸಿದ್ಧವಾಗುವುದು ನೋಡಲಾಗುವುದು ಇವರು ವಿಚಾರಸಾಗರ ಮಂಥನ ಮಾಡುತ್ತಾರೆಯೇ ಧಾರಣೆ ಮಾಡಿಕೊಳ್ಳುತ್ತಾರೆಯೇ ಯಾವುದೇ ಲೋಭ ಇಲ್ವಾ ಎಂದು ಎಲ್ಲರೂ ನೋಡುತ್ತಾರೆ ಗಮನಿಸ್ತಾರೆ ಈ ಶರೀರ ಹಳೆಯದಾಗಿದೆ ಇದರ ಬಗ್ಗೆಯೂ ಜಾಸ್ತಿ ಆಲೋಚನೆ ಮಾಡಬಾರದು ಯಾವಾಗ ಜ್ಞಾನ ಯೋಗದ ಪೂರ್ಣ ಧಾರಣೆ ಇರುವುದು ಆಗ ಇದು ಸಹ ಸರಿಯಾಗಿರುವುದು ಧಾರಣೆ ಇಲ್ಲವೆಂದರೆ ಶರೀರ ಇನ್ನೂ ಕುಗ್ಗುತ್ತಾ ಹೋಗುವುದು ಕುಗ್ಗುತ್ತಾ ಕುಗ್ಗುತ್ತಾ ಸಂಪೂರ್ಣವಾಗಿ ಸ್ಮಶಾನಕ್ಕೆ ಯೋಗ್ಯರವಾಗುವುದು ಮತ್ತು ಭವಿಷ್ಯದಲ್ಲಿ ಹೊಸ ಶರೀರ ಸಿಗಬೇಕಾಗಿದೆ ಆದ್ದರಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಇದಂತೂ ಹಳೆಯ ಮೈಲಿಗೆ ಶರೀರವಾಗಿದೆ ಇದಕ್ಕೆ ಎಷ್ಟಾದರೂ ಪೌಡರ್ ಹಚ್ಚಿದರೂ ಸಹ ಇದು ಕಾಸಿನ ಬೆಲೆಯದ್ದಾಗಿದೆ ಅಂದರೆ ನಯ ಪೈಸೆಗೆ ವ್ಯಾಲ್ಯೂ ಅಷ್ಟೆ ಈಗ ನಿಮ್ಮೆಲ್ಲರ ನಿಶ್ಚಿತಾರ್ಥ ಶಿವತಂದೆಯ ಜೊತೆಗಾಗಿದೆ ವಿವಾಹದ ದಿನದಂದು ಹಳೆಯ ಬಟ್ಟೆಗಳನ್ನು ಧರಿಸುತ್ತಾರೆ ಹಾಗೆಯೇ ಈ ಶರೀರದ ಸ್ಥೂಲ ಶೃಂಗಾರವನ್ನು ಹೆಚ್ಚು ಮಾಡಬಾರದು ಜ್ಞಾನ ಯೋಗದಿಂದ ನಿಮ್ಮನ್ನು ನೀವು ಶೃಂಗರಿಸಿಕೊಳ್ಳಬೇಕು ಆಗ ದೇವತೆಗಳಾಗುತ್ತೀರಾ ಇದು ಜ್ಞಾನ ಮಾನ ಸರೋವರವಾಗಿದೆ ಇದರಲ್ಲಿ ಜ್ಞಾನ ಸ್ನಾನ ಮಾಡುತ್ತಾ ಇರಿ ಆಗ ನೀವು ಸ್ವರ್ಗದ ಪರಿಗಳಾಗುತ್ತೀರಾ ಪ್ರಜೆಗಳಿಗೆ ಪರಿಗಳೆಂದು ಹೇಳುವುದಿಲ್ಲ ಕೃಷ್ಣ ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಳ್ಳಲು ಓಡಿಸಿಕೊಂಡು ಹೋದರೆಂದು ಹೇಳುತ್ತಾರೆ ಓಡಿಸಿಕೊಂಡು ಹೋಗಿ ಪ್ರಜೆಗಳಲ್ಲಿ ಚಂಡಾಳರನ್ನಾಗಿ ಮಾಡಿದರು ಎಂದು ಹೇಳುವುದಿಲ್ಲ ಪಟ್ಟದ ರಾಣಿ ಮಾಡಿದರೆಂದು ಹೇಳುತ್ತಾರೆ ನೀವು ಸಹ ಇಂತಹ ಪುರುಷಾರ್ಥ ಮಾಡಬೇಕು ಏನು ಸಿಗುವುದು ಅದೇ ಸಾಕು ಎಂದಲ್ಲ ಇದು ಪಾಠಶಾಲೆಯಾಗಿದೆ ಇಲ್ಲಿ ಮುಖ್ಯವಾದದ್ದು ವಿದ್ಯಾಭ್ಯಾಸವಾಗಿದೆ ಅನೇಕ ಗೀತಾ ಪಾಠಶಾಲೆಗಳನ್ನು ಮಾಡುತ್ತಾರೆ ಅಲ್ಲಿ ಕುಳಿತು ಗೀತೆಯನ್ನು ತಿಳಿಸುತ್ತಾರೆ ಕಂಠಪಾಠ ಮಾಡುತ್ತಾರೆ ಯಾರಾದರೊಬ್ಬರು ಶ್ಲೋಕವನ್ನು ತೆಗೆದುಕೊಂಡು ಅದರ ವಿಸ್ತಾರವನ್ನು ತಿಳಿಸುತ್ತಾರೆ ಕೆಲವರು ಹಾಗೆಯೇ ಕೇವಲ ಓದುತ್ತಾರೆ ಇನ್ನೂ ಕೆಲವರು ಒಂದು ಶ್ಲೋಕವನ್ನು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಭಾಷಣ ಮಾಡುತ್ತಾರೆ ಆದರೆ ಅದರಿಂದ ಲಾಭವೇನೂ ಇಲ್ಲ ಇಲ್ಲಂತೂ ತಂದೆ ಓದಿಸುತ್ತಾರೆ ಗುರಿ ಉದ್ದೇಶ ಸ್ಪಷ್ಟವಾಗಿದೆ ಮತ್ಯಾವುದೇ ವೇದ ಶಾಸ್ತ್ರಗಳನ್ನು ಓದುವುದರಲ್ಲಿ ಗುರಿ ಉದ್ದೇಶವಿಲ್ಲ ಪುರುಷಾರ್ಥ ಮಾಡುತ್ತಾ ಇರಿ ಆದರೆ ಸಿಗುವುದೇನು ಯಾವಾಗ ಬಹಳ ಭಕ್ತಿ ಮಾಡುತ್ತಾರೆ ಆಗ ಭಗವಂತ ಸಿಗುತ್ತಾರೆ ಅದು ರಾತ್ರಿಯ ನಂತರ ಅವಶ್ಯವಾಗಿ ದಿನವಾಗುವುದು ಕಲ್ಪದ ಆಯಸ್ಸನ್ನು ಕೆಲವರು ಕೆಲವೊಂದು ರೀತಿಯಲ್ಲಿ ತಿಳಿಸುತ್ತಾರೆ ತಿಳಿಸಲು ಬಲ ಬೇಕು ಅಲ್ವಾ ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಬೇಕು ಒಂದು ವೇಳೆ ಮಾಡಲು ಸಾಧ್ಯವಾಗದಿದ್ದರೆ ಶಕ್ತಿ ಇಲ್ಲ ಯೋಗವಿಲ್ಲ ಎಂದರ್ಥ ಯಾರು ಯೋಗಯುಕ್ತ ಮಕ್ಕಳಿದ್ದಾರೆ ಅವರಿಗೆ ತಂದೆಯೂ ಸಹ ಸಹಯೋಗ ನೀಡುತ್ತಾರೆ ಡ್ರಾಮಾದಲ್ಲಿ ಏನಿದೆಯೋ ಅದೇ ಪುನರಾವರ್ತನೆ ಆಗುವುದು ಕ್ಷಣ ಕ್ಷಣವೂ ಕಳೆಯುತ್ತಾ ಹೋಗುವುದು ಟಿಕ್ ಟಿಕ್ ಎಂದು ಕಳೆಯುವುದು ನಾವು ಶ್ರೀಮತದಿಂದ ಪಾತ್ರದಲ್ಲಿ ಬರುತ್ತೇವೆ ಶ್ರೀಮತದಂತೆ ನಡೆಯದಿದ್ದರೆ ಶ್ರೇಷ್ಠರಾಗುವುದಿಲ್ಲ ನಂಬರ್ ವಾರಂತೂ ಇದ್ದಾರೆ ಅಲ್ವಾ ನಾವು ಒಂದಾಗಬೇಕೆಂದು ಅವರು ತಿಳಿಯುತ್ತಾರೆ ಆದರೆ ಅರ್ಥವೇ ಗೊತ್ತಿಲ್ಲ ಒಂದಾಗುವುದು ಎಂದರೆ ಎಲ್ಲರೂ ತಂದೆಯರಾಗುವುದಾ ಅಥವಾ ಎಲ್ಲರೂ ಸಹೋದರರಾಗುವುದಾ ಒಂದು ವೇಳೆ ಸಹೋದರರೆಂದು ಕೇಳಿದರೂ ಸರಿಯೇ ಶ್ರೀಮತದಿಂದಲೇ ನಾವು ಒಂದಾಗಲು ಸಾಧ್ಯ ತಂದೆ ಹೇಳ್ತಾರೆ ನೀವೆಲ್ಲರೂ ಒಂದು ಮತದಂತೆ ನಡೆಯುತ್ತೀರಾ ನಿಮ್ಮ ತಂದೆ ಶಿಕ್ಷಕ ಗುರು ಒಬ್ಬ ತಂದೆಯಾಗಿದ್ದಾರೆ ಯಾರು ಪೂರ್ಣವಾಗಿ ಶ್ರೀಮತದಂತೆ ನಡೆಯುವುದಿಲ್ಲ ಅವರು ಶ್ರೇಷ್ಠರಾಗಲು ಸಾಧ್ಯವಿಲ್ಲ ಒಂದು ವೇಳೆ ನಡೆಯುವುದೇ ಇಲ್ಲವೆಂದರೆ ಅಂತಹವರು ಸಮಾಪ್ತಿಯಾಗುತ್ತಾರೆ ಸ್ಪರ್ಧೆಯಲ್ಲಿ ಯಾರು ಬುದ್ಧಿವಂತರು ಯೋಗ್ಯರಾಗಿರುತ್ತಾರೆ ಅವರನ್ನೇ ನಿಮಿತ್ತ ಮಾಡಲಾಗುತ್ತದೆ ಓಟಕ್ಕೆ ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ದೊಡ್ಡ ಸ್ಪರ್ಧೆಯಲ್ಲಿ ಒಳ್ಳೆಯ ಕುದುರೆಗಳನ್ನೇ ಬಿಡುತ್ತಾರೆ ಏಕೆಂದರೆ ದೊಡ್ಡ ದೊಡ್ಡ ಲಾಟರಿ ಇಡುತ್ತಾರೆ ಇದು ಸಹ ಶರೀರ ರೂಪಿ ಅಶ್ವದ ಸ್ಪರ್ಧೆಯಾಗಿದೆ ಹುಸೇನನ ಕುದುರೆಯನ್ನು ತೋರಿಸುತ್ತಾರೆ ಹಿಂಸೆ ಎರಡು ಪ್ರಕಾರದ್ದಾಗಿದೆ ನಂಬರ್ ಒನ್ ಹಿಂಸೆಯಾಗಿದೆ ಕಾಮಕಟಾರಿ ಇದರಿಂದಲೇ ಅರ್ಧ ಕಲ್ಪದಿಂದ ತಮ್ಮನ್ನು ಅನ್ಯರನ್ನ ಕೊಲೆ ಮಾಡುತ್ತಾ ಬಂದಿದ್ದಾರೆ ಈ ಹಿಂಸೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಸನ್ಯಾಸಿಗಳು ಸಹ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಕೇವಲ ಇದು ವಿಕಾರ ಎಂದು ಹೇಳುತ್ತಾರೆ ತಂದು ಹೇಳುತ್ತಾರೆ ಮಕ್ಕಳೇ ಈ ಕಾಮ ವಿಕಾರ ಮಹಾಶತ್ರುವಾಗಿದೆ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಕೊಡುವಂತಹದ್ದಾಗಿದೆ ಇದನ್ನು ಸಿದ್ಧ ಮಾಡಿ ನೀವು ತಿಳಿಸಬೇಕು ನಮ್ಮದು ಪ್ರವೃತ್ತಿ ಮಾರ್ಗ ರಾಜಯೋಗವಾಗಿದೆ ನಿಮ್ಮದು ಹಠಯೋಗವಾಗಿದೆ ನೀವು ಶಂಕರಾಚಾರ್ಯರಿಂದ ಹಠಯೋಗವನ್ನು ಕಲಿಯುತ್ತೀರಾ ನಾವು ಶಿವಾಚಾರ್ಯರಿಂದ ರಾಜಯೋಗವನ್ನು ಕಲಿಯುತ್ತೇವೆ ಮುಂದೆ ಹೋದಂತೆ ನಿಮ್ಮದು ಅವಶ್ಯವಾಗಿ ಪ್ರತ್ಯಕ್ಷವಾಗುವುದು ಕೆಲವರು ಪ್ರಶ್ನೆ ಕೇಳುತ್ತಾರೆ ದೇವತೆಗಳದು ಐದು ಸಾವಿರ ವರ್ಷಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳಾಯಿತು ಅಂದ ಮೇಲೆ ಕೃಷಿ ಎನ್ನರದು ಎಷ್ಟಾಯಿತು ಕ್ರೈಸ್ತನಿಗೆ ಎರಡು ಸಾವಿರ ವರ್ಷಗಳಾಯಿತು ಈಗ ಲೆಕ್ಕಾಚಾರ ಮಾಡಿ ಅವರದು ಅಂದಾಜು ಎಷ್ಟು ಜನ್ಮಗಳಿರಬಹುದು ಮೂವತ್ತು ಅಥವಾ ಮೂವತ್ತೆರಡು ಇದಂತೂ ಸ್ಪಷ್ಟವಾಗಿದೆ ಯಾರು ಬಹಳ ಸುಖವನ್ನು ನೋಡುತ್ತಾರೆಯೋ ಅವರು ಅವಶ್ಯವಾಗಿ ದುಃಖವನ್ನು ನೋಡುತ್ತಾರೆ ಅನ್ಯ ಧರ್ಮದವರಿಗೆ ಸುಖವೂ ಕಡಿಮೆ ದುಃಖವೂ ಕಡಿಮೆ ಸಿಗುತ್ತದೆ ಅಂದಾಜು ಲೆಕ್ಕಾಚಾರ ತೆಗೆಯಬೇಕಾಗುವುದು ಯಾರು ಮುಖ್ಯವಾಗಿ ಧರ್ಮಪೀತರಿದ್ದಾರೆಯೋ ಅವರ ಜನ್ಮಗಳ ಲೆಕ್ಕಾಚಾರವನ್ನು ತೆಗೆಯಿರಿ ಯಾರು ಅಂತಿಮದಲ್ಲಿ ಬರುತ್ತಾರೆ ಅವರು ಕೆಲವೇ ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಬುದ್ಧ ಇಬ್ರಾಹಿಂನ ಲೆಕ್ಕಾಚಾರವನ್ನು ತೆಗೆಯಬಹುದು ಬಲೆ ಅವರದು ಒಂದೆರಡು ಜನ್ಮಗಳ ಅಂತರವಾಗಬಹುದು ನಿಖರವಾಗಿ ತಿಳಿಸಲು ಸಾಧ್ಯವಿಲ್ಲ ಅಂದಾಜಾಗಿ ತಿಳಿಸಬಹುದು ಇವೆಲ್ಲವೂ ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ಯಾರಾದರೂ ಕೇಳಿದರೆ ಏನು ಹೇಳುತ್ತೀರಾ ಮೊದಲು ತಂದೆಯನ್ನು ನೆನಪು ಮಾಡಿರಿ ಏಕೆಂದರೆ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಬೇಕೆಂದು ತಿಳಿಸಿರಿ ಎಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದಾರೆಯೋ ಕಲ್ಪದ ಮೊದಲು ಅಷ್ಟೇ ಪಡೆದುಕೊಳ್ಳುತ್ತಾರೆ ಮೊದಲು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ಚೆನ್ನಾಗಿ ತಿಳಿಸಬೇಕು ಇದು ಪರಿಶ್ರಮದ ಕೆಲಸವಾಗಿದೆ ಮಕ್ಕಳು ಬಾಂಬೆಯಲ್ಲಿ ಬಹಳ ಪರಿಶ್ರಮ ಪಡುತ್ತಿದ್ದಾರೆ ಏಕೆಂದರೆ ಅವರು ಬಹಳ ಸಫಲರಾಗಬೇಕಾಗಿದೆ ಇದರಲ್ಲಿ ಬುದ್ಧಿಯೂ ಬೇಕು ಬಾಬಾರವರ ಹಣದ ಜೊತೆಯಲ್ಲಿ ಬಹಳ ಪ್ರೀತಿಯೂ ಇರಬೇಕು ಕೆಲವರಂತೂ ಹಣ ತೆಗೆದುಕೊಳ್ಳುವುದಿಲ್ಲ ಅರೆ ಜ್ಞಾನರತ್ನಗಳನ್ನು ತೆಗೆದುಕೊಳ್ಳಿ ಧಾರಣೆ ಮಾಡಿಕೊಳ್ಳಿ ಎಂದು ಹೇಳಿದರೆ ನಾವೇನು ಮಾಡುವುದು ನಮಗೆ ಅರ್ಥವಾಗುವುದಿಲ್ಲ ಎಂದು ಹೇಳುತ್ತಾರೆ ತಿಳಿದುಕೊಳ್ಳದಿದ್ದರೆ ಅದು ನಿಮ್ಮಿಷ್ಟ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಶರೀರವನ್ನು ಸರಿಯಾಗಿ ಇಟ್ಟುಕೊಳ್ಳಲು ಜ್ಞಾನ ಯೋಗದ ಧಾರಣೆ ಮಾಡಬೇಕು ಯಾವುದೇ ಪದಾರ್ಥದ ಲೋಭವನ್ನು ಇಟ್ಟುಕೊಳ್ಳಬಾರದು ಈ ಜ್ಞಾನ ಯೋಗದಿಂದ ಶೃಂಗರಿಸಿಕೊಳ್ಳಬೇಕು ಸ್ಥೂಲ ಶೃಂಗಾರದಿಂದ ಅಲ್ಲ ಎರಡನೇ ಪಾಯಿಂಟು ಒಂದು ಗಂಟೆ ಅರ್ಧ ಗಂಟೆ ಅವಶ್ಯವಾಗಿ ವಿದ್ಯಾಭ್ಯಾಸವನ್ನು ಓದಬೇಕು ಜ್ಞಾನ ಮತ್ತು ಯೋಗದಲ್ಲಿ ಸ್ಪರ್ಧೆ ಮಾಡಬೇಕಾಗಿದೆ ವರದಾನ ಸರ್ವರ ಮನಸ್ಸಿನ ರಹಸ್ಯವನ್ನು ತಿಳಿದುಕೊಂಡು ಸರ್ವರನ್ನು ರಾಜಿ ಮಾಡುವಂತಹ ಸದಾ ವಿಜಯಿಗಳಾಗಿರಿ ವರದಾನದ ವಿಶ್ಲೇಷಣೆ ವಿಜಯಿಯಾಗಲು ಪ್ರತಿಯೊಬ್ಬರ ಮನಸ್ಸಿನ ಅಥವಾ ಹೃದಯದ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಯಾರದೇ ಮುಖದಿಂದ ಬರುವಂತಹ ಶಬ್ದಗಳಿಂದ ಅವರ ಮನಸ್ಸಿನ ರಹಸ್ಯವನ್ನು ತಿಳಿದುಕೊಂಡರೆ ವಿಜಯಿಗಳಾಗಬಹುದು ಆದರೆ ಹೃದಯದ ಅಂದರೆ ಮನಸ್ಸಿನ ರಹಸ್ಯವನ್ನು ತಿಳಿದುಕೊಳ್ಳಲು ಅಂತರ್ಮುಖತೆ ಬೇಕಾಗಿದೆ ಎಷ್ಟು ಅಂತರ್ಮುಖಿಗಳಾಗಿ ಇರುತ್ತೀರಾ ಅಷ್ಟು ಪ್ರತಿಯೊಬ್ಬರ ಹೃದಯದ ರಹಸ್ಯವನ್ನು ತಿಳಿದು ಅವರನ್ನು ಖುಷಿಪಡಿಸಲು ಅಥವಾ ರಾಜಿ ಮಾಡಬಹುದಾಗಿದೆ ರಾಜಿ ಮಾಡುವವರೇ ವಿಜಯಿಗಳಾಗುತ್ತಾರೆ ಸ್ಲೋಗನ್ ವೈರಾಗ್ಯ ಅಂತಹ ಯೋಗ್ಯ ಭೂಮಿಯಾಗಿದೆ ಅದರಲ್ಲಿ ಏನೇ ಫಲ ಹಾಕಿದರೂ ಅದು ಅವಶ್ಯವಾಗಿ ಫಲೀಭೂತವಾಗುವುದು ಓಂ ಶಾಂತಿ